ಬೆಂಗಳೂರಿನ ಈದ್ಗಾ ವಿವಾದಕ್ಕೆ ತೆರೆ ಎಳೆಯೋದಕ್ಕೆ ಸರ್ಕಾರ ಒಂದು ಮಾಸ್ಟರ್ ಪ್ಲಾನ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಇದನ್ನು ಇತ್ಯರ್ಥ ಮಾಡಬೇಕು. ಆ ಇತ್ಯರ್ಥಕ್ಕೆ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಮುಂದಾಗಿದ್ದಾರೆ. ಇತ್ಯರ್ಥ ಮಾಡೋದು ಅಂದ್ರೆ ಏನು? ಜಾಗ ಯಾರಿಗೆ ಸೇರಬೇಕು ಅನ್ನೋದನ್ನ ಸರ್ಕಾರ ಡಿಸೈಡ್ ಮಾಡುತ್ತಾ, ನ್ಯಾಯಾಲಯ ಡಿಸೈಡ್ ಮಾಡುತ್ತಾ, ದಾಖಲಾತಿಗಳು ಡಿಸೈಡ್ ಮಾಡುತ್ತಾ ಅನ್ನೋದಲ್ಲ. ಈ ವಕ್ಫ್ ಬೋರ್ಡ್ನವರಿಗೇನೆ ಖಾತಾ ಮಾಡ್ಕೊಳ್ಳಿ ಅಂತ ಬಿಬಿಎಂಪಿ ಅವರು ಹೇಳಿದ್ದಾರೆ. ರಾಷ್ಟ್ರಧ್ವಜವನ್ನು ವಿವಾದಿತ ಈದ್ಗಾ ಮೈದಾನದಲ್ಲಿ ವಕ್ಫ್ ಬೋರ್ಡ್ನ ವತಿಯಿಂದಲೇ ಹಾರಿಸುವುದಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಸ್ಥಳೀಯ ಶಾಸಕರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ ವಕ್ಫ್ ಬೋರ್ಡ್ನವರು. ಆಫ್ ಕೋರ್ಸ್ ರೀ, ಈಗ ಬಹಳ ಸ್ಪಷ್ಟವಾದಂಥ ವಿಷಯ ಏನು ಅಂತಂದರೆ, ವಿ ಆರ್ ಆಲ್ ಇಂಡಿಯನ್ಸ್ ಫಸ್ಟ್, ದೆನ್ ಕಮ್ಸ್ ದ ರಿಲಿಜಿಯನ್. ಈಗ ವಕ್ಫ್ ಬೋರ್ಡ್ನವರು ರಾಷ್ಟ್ರಧ್ವಜವನ್ನು ಹಾರಿಸಬಾರ್ದು ಅಂತ ಎಲ್ಲಾದರೂ ರೂಲ್ಸ್ ಇದೆಯಾ? ದೇ ಆರ್ ಇಂಡಿಯನ್ಸ್ ಫಾರ್ ದಿ ಸೇಕ್ ಆಫ್ ಇಟ್. ಖಂಡಿತ ಅವರು ಮಾಡಲಿ, ಗಣರಾಜ್ಯೋತ್ಸವವನ್ನು ಕೂಡ ಮಾಡಲಿ, ಯೋಗ ದಿನಾಚರಣೆಯನ್ನು ಕೂಡ ಆಚರಿಸಲಿ, ಸ್ವಾತಂತ್ರ್ಯ ದಿನಾಚರಣೆಯನ್ನು ಕೂಡ ಅವರು ಆಚರಿಸ್ತಾರೆ. ವಿ ಆರ್ ಆಲ್ ಇಂಡಿಯನ್ಸ್, ವಿ ಕ್ಯಾನ್ ಸೆಲೆಬ್ರೇಟ್ ಇಟ್ ಆ್ಯಂಡ್ ವಿ ಹ್ಯಾವ್ ಟು ಸೆಲೆಬ್ರೇಟ್ ಇಟ್. ಆದರೆ ಇದು ಇತ್ಯರ್ಥಕ್ಕೆ ಹೇಗೆ ನಾಂದಿ ಅನ್ನೋದು ನನಗೀಗಲೂ ಕೂಡ ಅರ್ಥ ಆಗ್ತಾ ಇಲ್ಲ. ಐ ಆಮ್ ಬಿಂಗ್ ವೆರಿ ಆನೆಸ್ಟ್ ಆ್ಯಂಡ್ ಸ್ಟ್ರೈಟ್ ವಿತ್ ಯು ಆ್ಯಂಡ್ ಬ್ಲಂಟ್ ವಿತ್ ಯು. ಇದು ಇತ್ಯರ್ಥ ಹೇಗೆ ಅಂತ ಬೊಮ್ಮಾಯಿಯವರೇ ಬರ್ತಾರಂತೆ ಈದ್ಗಾ ಮೈದಾನದಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸೋ ಸಂದರ್ಭದಲ್ಲಿ ಆಗಸ್ಟ್ 15ನೇ ತಾರೀಕೊಂದು. ಗುಡ್, ಫ್ಯಾಂಟಾಸ್ಟಿಕ್, ಫ್ಯಾಬುಲಸ್. ಆದರೆ ಯೂಶ್ವಲಿ ಏನಿರುತ್ತೆ ಅಂತಂದರೆ, ಇಲ್ಲಿ ಮಣಕ್ ಶಾ ಪೆರೇಡ್ ಗ್ರೌಂಡ್ ಇದೆಯಲ್ಲ ಎಮ್ ಜಿ ರೋಡ್ನಲ್ಲಿ, ಮಣಕ್ ಶಾ ಪೆರೇಡ್ ಗ್ರೌಂಡ್ನಲ್ಲಿ ಹಿ ವಿಲ್ ಟೇಕ್ ದಿ ಸಲ್ಯೂಟ್ಸ್ ಸಾಮಾನ್ಯವಾಗಿ ಮುಖ್ಯಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳು. ದಟ್ ಈಸ್ ಹೌ ಇಟ್ ಈಸ್ ಹ್ಯಾಪನಿಂಗ್ ಸಿನ್ಸ್ ಮೆನಿ ಇಯರ್ಸ್, ಸಿನ್ಸ್ ಮೆನಿ ಡಿಕೇಡ್ಸ್, ಆಯಿತಾ? ಆದರೆ ಈಗ ವಕ್ಫ್ ಬೋರ್ಡ್ನವರು ರಾಷ್ಟ್ರಧ್ವಜವನ್ನು ಹಾರಿಸ್ತಾರೆ, ಈ ಮೂಲಕ ಸಮಸ್ಯೆಯನ್ನು ಬಗೆಹರಿಸ್ಬಿಡ್ತಾರೆ ಅಂತಂದರೆ ಏನು? ದೇ ಆರ್ ಇಂಡಿಯನ್ಸ್, ಅವರು ಭಾರತೀಯರು, ವಕ್ಫ್ ಬೋರ್ಡ್ನವರು ಭಾರತೀಯರು, ಮುಸಲ್ಮಾನರು ಭಾರತೀಯರು, ಹಿಂದೂಗಳು ಭಾರತೀಯರು, ಕ್ರಿಶ್ಚಿಯನ್ನರು ಭಾರತೀಯರು, ಈ ಮಣ್ಣಿನಲ್ಲಿ ಹುಟ್ಟು ಬೆಳೆದವರು. ಅವರು ರಾಷ್ಟ್ರಧ್ವಜವನ್ನು ಹಾರಿಸಬೇಕು, ಹಾರಿಸ್ತಾರೆ, ಅದವರ ರೈಟ್ ಅದು. ಆದರೆ ಇದು ಜಾಗದ ಸಮಸ್ಯೆ. ಲೆಟ್ಸ್ ಗೋ ಟು ಶಶಿಧರ್, ನಮ್ಮ ಪ್ರತಿನಿಧಿ, ಇದ್ರ ಬಗ್ಗೆ ಡೀಟೇಲ್ಗಳನ್ನು ಕೊಡ್ತಾರೆ. ಶಶಿ, ನನಗೆ ಅರ್ಥ ಆಗಲಿಲ್ಲ. ಈಗ ನಾವೆಲ್ಲ ಭಾರತೀಯರು ಕಣ್ರಿ, ನಂತರದಲ್ಲಿ ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕ, ಜೈನರ ಉದ್ಯಾನ, ಅದು ನಂತರದಲ್ಲಿ, ಅದಾಮೇಲೆ. ಆದರೆ ಈಗ ನಾವು ಮಾತಾಡ್ತಾ ಇರೋದು ಜಾಗದ ವಿವಾದ, ಖಾತೆ ವಿವಾದ. ವಕ್ಫ್ ಬೋರ್ಡ್ನವರು ರಾಷ್ಟ್ರಧ್ವಜ ಹಾರಿಸಲಿ, ಅವರು ನಮ್ಮವರೇ. ಹಿಂದೂಗಳು ರಾಷ್ಟ್ರಧ್ವಜ ಹಾರಿಸಲಿ, ಅವರು ನಮ್ಮವರೇ. ಐ ಆಮ್ ಆಲ್ಸೋ ಎ ಹಿಂದೂ. ಇನ್ನೊಬ್ಬರು ಯಾರು ಮುಸಲ್ಮಾನ ಫ್ರೆಂಡ್ ಇದ್ದರೆ ಅವರು ನನ್ನ ಗೆಳೆಯ, ಆತನು ಕೂಡ ಭಾರತೀಯ. ಆತನಿಗೆ ರಾಷ್ಟ್ರಧ್ವಜದ ಮೇಲೆ ಎಷ್ಟು ಪ್ರೀತಿ ಇದೆಯೋ ನನಗೂ ಇದೆ, ಮತ್ತೊಬ್ಬನಿಗೂ ಇದೆ. ಆದರೆ ಇದು ಜಾಗದ ವಿವಾದವನ್ನು ಹೆಂಗೆ ಬಗೆಹರಿಸುತ್ತೆ? ಐ ವಾಂಟ್ ಆಸ್ಕ್ ಯು. ಹೌದು, ಖಂಡಿತ ಚಂದ್ರಶೇಖರ್, ನೀವು ಹೇಳಿದಂತೆ ನಾವೆಲ್ಲರೂ ಕೂಡ ಭಾರತೀಯರು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಗೊತ್ತಿರುತ್ತದೆ. ಅದೇ ವಿಚಾರಕ್ಕೆ ಏನಂತಂದ್ರೆ, ಈದ್ಗಾ ಮೈದಾನ ಕೆಲವೊಂದಷ್ಟು ದಿನಗಳಿಂದ ಕೂಡ ವಿವಾದ ಸೃಷ್ಟಿ ಆಯಿತು. ಏನಂತಂದ್ರೆ ಈದ್ಗಾ ಮೈದಾನವನ್ನ ಕೇವಲ ರಂಜಾನು ಮತ್ತೆ ಬಕ್ರೀದ್ ಹಬ್ಬಕ್ಕೆ ಮಾತ್ರ ಸೀಮಿತಗೊಳಿಸಿದ್ರ, ಇದು ಬಿಬಿಎಂಪಿ ಆಟದ ಮೈದಾನ. ಅದೇ ರೀತಿಯಾಗಿ ಕೂಡ ನಮಗೂ ಕೂಡ ಸಾಂಸ್ಕೃತಿಕ ಒಂದು ಕಾರ್ಯಕ್ರಮಗಳಿಗೆ ಮತ್ತೆ ಹಬ್ಬ ಹರಿದಿನ ಆಚರಣೆ ಮಾಡೋದಕ್ಕೆ ಅವಕಾಶವನ್ನ ಕೊಡಿ ಅಂತ ಹೇಳ್ಬಿಟ್ಟು ಬಿಬಿಎಂಪಿಗೆ ಒಂದಷ್ಟು ಹಿಂದೂ ಸಂಘಟನೆಗಳು ಮನವಿಯನ್ನು ಕೂಡ ಮಾಡಿದ್ರು. ಅದ್ರ ಜೊತೆ ಶ್ರೀರಾಮ ಸೇನೆ ಅವರು, ನಮಗೂ ಕೂಡ ಗಣೇಶೋತ್ಸವವನ್ನು ಕೂಡ ನಾವು ಮಾಡ್ತೇವೆ, ನಮಗೂ ಕೂಡ ಅವಕಾಶವನ್ನ ಮಾಡಿಕೊಡಿ. ಆಟದ ಮೈದಾನ ಅಂತಂದ ಮೇಲೆ ಕೇವಲ ಒಂದು ಧರ್ಮಕ್ಕೆ ಮಾತ್ರ ಯಾಕೆ ಸೀಮಿತವನ್ನ ಗೊಳಿಸ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಇವತ್ತು ಒಂದಷ್ಟು ವಿವಾದಗಳು ಕೂಡ ಸೃಷ್ಟಿ ಆಗಿತ್ತು. ಅದರ ಬೆನ್ನಲ್ಲೇ ಸನಾತನ ಹಿಂದೂ ಸನಾತನ ಧರ್ಮದವರು ಕೂಡ ಒಂದಷ್ಟು ಜನ ಒಂದು ಬೇಡಿಕೆಯನ್ನು ಕೊಟ್ಟು ಯೋಗ ದಿನಾಚರಣೆಗೆ ನಮಗೆ ಅವಕಾಶವನ್ನು ಕೊಡಿ ಅಂತ ಕೂಡ ಕೇಳಿದ್ರು. ಮತ್ತೊಂದಷ್ಟು ಜನ ಹಿಂದೂ ಸಂಘಟನೆಯವರು ಬಂದು ಸ್ವಾತಂತ್ರ್ಯ ದಿನಾಚರಣೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು, ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು, ಮತ್ತೆ ಕನ್ನಡ ರಾಜ್ಯೋತ್ಸವನ್ನು ಕೂಡ ಆಚರಣೆ ಮಾಡೋದಕ್ಕೆ ಅವಕಾಶವನ್ನು ಕೊಡಬೇಕಂತ ಎಷ್ಟು ಹೇಳ್ಬಿಟ್ಟು ಇಷ್ಟು ದಿವಸ ಬಿಬಿಎಂಪಿಗೆ ಬೇಡಿಕೆಯನ್ನು ಇಟ್ಟಿದ್ರು. ಇಷ್ಟಕ್ಕೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಇಷ್ಟು ದಿವಸನೂ ಕೂಡ ಆಯ್ತು, ನಾವು ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ, ಕಾನೂನು ತಜ್ಞರ ಸಲಹೆಯನ್ನು ಪಡೆದು ಯಾವುದಕ್ಕೆ ಅನುಮತಿಯನ್ನು ಕೊಡಬೇಕು, ಯಾವುದಕ್ಕೆ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಕಾನೂನು ತಜ್ಞನ ಸಲಹೆಯನ್ನು ಪಡಿತೀವಿ ಅಂತ ಕೂಡ ಹೇಳ್ತಾ ಇದ್ರು. ಆದ್ರೆ ಇದ್ದಕ್ಕಿದ್ದಂತೆ ಬಿಬಿಎಂಪಿ ಅವರು, ಇಷ್ಟು ದಿವಸ ನಮ್ದೇ ಪ್ರಾಪರ್ಟಿ ಅಂತಿದ್ದವರು, ನಿನ್ನೆ ಬಿಬಿಎಂಪಿ ಆಯುಕ್ತರಂತ ತುಷಾರ್ ಗಿರಿನಾಥ್ ಅವರೇ, ಇದು ನಮ್ಮದೇ ಆಸ್ತಿ ಅಲ್ಲ, ಇದು ಉಕ್ಬೋರ್ಡ್ ಅವರಿಗೆ ಸೇರಿದಂತವ್ದು, ಅವ್ರೇನಾದ್ರೂ ಖಾತೆ ಮಾಡ್ಕೊಳ್ಳೋದಕ್ಕೆ ಅಪ್ಲೈ ಮಾಡಿದ್ರೆ ಅವ್ರಿಗೆ ಖಾತೆ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿದೀವಿ ಅಂತ ಹೇಳಿದ್ರು. ಈಗ ವಿವಾದ ಏನಂತಂದ್ರೆ, ಇದು ಪ್ರಾಪರ್ಟಿ ಒಕ್ಬೋರ್ಡ್ ಅದೇ ಅನ್ನೋದು ಎಲ್ಲ ಒಂದ್ ಕಡೆ ಬಿಬಿಎಂಪಿ ಅವರು ಸ್ಪಷ್ಟಪಡಿಸಿದಂತಾಗಿದೆ.